ಎಲ್ಲರಿಗೂ ನಮಸ್ಕಾರ. ಈಗ ನಾವು ದೀಕ್ಷಾ ಪೋರ್ಟಲ್ ಅನ್ನ ಹೇಗೆ ಬಳಸೋದು ಅಂದ್ರೆ ಈ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ದೀಕ್ಷಾ ಪೋರ್ಟಲ್ ಅನ್ನ ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ತಿಳ್ಕೊಳ್ಳೋವಾಗ ನಾವು ಮೂರು ಅಂಶಗಳನ್ನ ಗಮನಿಸ್ಬೇಕು. ಅಂದ್ರೆ ನಮ್ಮ ರೋಲ್ ಕ್ರಿಯೇಟರ್ ರೋಲ್ ಆದ್ರೆ ನಾವು ಪಾಯಿಂಟ್ ನಂಬರ್ ಒನ್ ಅಂದ್ರೆ ದೀಕ್ಷಾ ಪೋರ್ಟಲ್ ನಲ್ಲಿ ದೀಕ್ಷಾ ಆಥರಿಂಗ್ ಟೂಲ್ಸ್ ಅನ್ನ ಬಳಸ್ಕೊಂಡು ಹೇಗೆ ಈ ರಿಸೋರ್ಸಸ್ ಅನ್ನ ಕ್ರಿಯೇಟ್ ಮಾಡೋದು ಅನ್ನೋ ಅಂತದ್ರ ಬಗ್ಗೆ ತಿಳ್ಕೊಳ್ಳೋದು. ಅದರ ನಂತರ ಈಗ ಆಲ್ರೆಡಿ ನಮ್ಮ ಹತ್ರ ನಾವು ಕ್ರಿಯೇಟ್ ಮಾಡಿರೋಂತ ವಿಡಿಯೋ ಇದೆ ಅಥವಾ ಒಂದು PDF ಡಾಕ್ಯುಮೆಂಟ್ ಇದೆ, ಆಡಿಯೋ ಇದೆ, H5P ಫೈಲ್ಸ್ ಅಲ್ಲಿ ಅಥವಾ H5P ಆಥರಿಂಗ್ ಟೂಲ್ಸ್ ಅನ್ನ ಬಳಸ್ಕೊಂಡು ಕ್ರಿಯೇಟ್ ಮಾಡಿರೋಂತ ಸಾಕಷ್ಟು ಇಂಟರಾಕ್ಟಿವ್ ಮೆಟೀರಿಯಲ್ಸ್ ಇದೆ. ಈ ತರದ್ದು ನಮ್ಮ ಹತ್ರ ಬೇರೆ ಬೇರೆ ಆರ್ HTML ಡಾಕ್ಯುಮೆಂಟ್ಸ್ ಇರಬಹುದು, ಈ ತರದ ಈ ರಿಸೋರ್ಸಸ್ ನಮ್ಮ ಹತ್ರ ಇದೆ ಅಂತ ಅನ್ನೋವಾಗ ಹೇಗೆ ಅದನ್ನ ದೀಕ್ಷಾ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡೋದು, ಹಾಗೇನೆ ನಮ್ಮ ರೋಲ್ ರಿವ್ಯೂಯರ್ ರೋಲ್ ಆದ್ರೆ ಹೇಗೆ ಅಪ್ಲೋಡ್ ಆಗಿರೋ ಅಂತ ಅಥವಾ ರಿವ್ಯೂಗೆ ಬಂದಿರೋ ಅಂತ ಈ ರಿಸೋರ್ಸಸ್ ಅನ್ನ ರಿವ್ಯೂ ಮಾಡಿ ಪಬ್ಲಿಷ್ ಮಾಡೋದು ಅಥವಾ ರಿವ್ಯೂ ಮಾಡಿದಾಗ ನಮ್ಗೆ ಅದರಲ್ಲಿ ಏನಾದ್ರೂ ಎಡಿಟ್ ಮಾಡಬೇಕು, ಅದರಲ್ಲಿ ಏನಾದ್ರು ತಪ್ಪುಗಳಿದೆ ಅದನ್ನ ಸರಿಪಡಿಸಬೇಕು ಅಂತ ಅನ್ಸಿದ್ರೆ ಅದನ್ನ ಹೇಗೆ ಕಾಮೆಂಟ್ ಹಾಕ್ಬಿಟ್ಟು ಹೇಗೆ ವಾಪಸ್ಸು ಕ್ರಿಯೇಟರ್ಗೆ ಕಳಿಸೋದು, ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಪಬ್ಲಿಷ್ ಮಾಡಿ ಲೈವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇದಿಷ್ಟು ತಿಳ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನಾವು ದೀಕ್ಷಾ ಪೋರ್ಟಲ್ಗೆ ಹೋಗ್ಬೇಕಾಗತ್ತೆ. ಸೊ ದೀಕ್ಷಾ ಪೋರ್ಟಲ್ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡಿಕೊಂಡು ಅಲ್ಲಿ ಅಡ್ರೆಸ್ ಬಾರ್ ನಲ್ಲಿ www.deeksha.gov.in/explore ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ದೀಕ್ಷಾ ಪೋರ್ಟಲ್ ಅಂದ್ರೆ ದೀಕ್ಷಾ ವೆಬ್ ಪೇಜ್ ಈ ತರ ಓಪನ್ ಆಗತ್ತೆ. ಈಗ ಇತ್ತೀಚೆಗಷ್ಟೇ ನ್ಯೂ ಥೀಮ್ ಬಂದಿರೋದ್ರಿಂದ ಅಲ್ಲಿ ನಿಮ್ಗೆ ಆಪ್ಷನ್ ಕೇಳ್ತಾ ಇದೆ, ಟ್ರೈ ನ್ಯೂ ಥೀಮ್ ಅಥವಾ ನೋ ಥ್ಯಾಂಕ್ ಯು ಅಂತ ಹೇಳಿ. ನಾನು ಸದ್ಯಕ್ಕೆ ಹಳೆ ಥೀಮ್ ಅನ್ನೇ ಬಳಸ್ತೀನಿ. ಸೊ ನೋ ಥ್ಯಾಂಕ್ ಯು ಅಂತ ಹೇಳಿ ಹಳೆ ಥೀಮ್ಗೆನೆ ಹೊರಟೋಗ್ತೀನಿ. ಅದರ ನಂತರ ನಿಮ್ಗೆ ವೆಲ್ಕಮ್ ಟು ದೀಕ್ಷಾ, ವೆದರ್ ಯು ಆರ್ ಅ ಟೀಚರ್, ಸ್ಟೂಡೆಂಟ್ ಆರ್ ಅದರ್ ಅಂತ ಕೇಳುತ್ತೆ. ಯು ಕ್ಯಾನ್ ಸೆಲೆಕ್ಟ್ ಎನಿಥಿಂಗ್, ಏನ್ ಸೆಲೆಕ್ಟ್ ಮಾಡಿದ್ರು ಕೂಡ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಹಾಗೇನೆ ಅದರ ನಂತರ ನಿಮ್ಮ ಸ್ಟೇಟ್ ಕೇಳುತ್ತೆ, ಹಾಗೇನೆ ನೀವಿರೋಂತ ಡಿಸ್ಟ್ರಿಕ್ಟ್, ಅಲ್ಲಿ ಜಿಯೋಲೊಕೇಶನ್ ಡಾಟಾನಲ್ಲಿ ಡಿಫಾಲ್ಟ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ನೇಮ್ ಕೂಡ ಅಲ್ಲಿ ಬರುತ್ತೆ. ಸೊ ಸಬ್ಮಿಟ್ ಕೊಟ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಾಗ ನೀವು ಜಸ್ಟ್ ದೀಕ್ಷಾದಲ್ಲಿ ಇರುವಂತ ಕಾಂಟೆಂಟ್ ಅನ್ನ ವ್ಯೂ ಮಾಡಬೇಕು ಅಂತ ಹೇಳಿದ್ರೆ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ವ್ಯೂ ದ ಕಾಂಟೆಂಟ್, ಲಾಗಿನ್ ಆಗ್ಬೇಕು. ಈಗ ನಿಮ್ ಹತ್ರ ಎಲ್ಲಾನು ಲಾಗಿನ್ ಐಡಿ ಪಾಸ್ವರ್ಡ್ ಇದೆ. ಸೊ ಲಾಗಿನ್ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಪೇಜ್ ಈ ತರ ಓಪನ್ ಆಗುತ್ತೆ. ಸೊ ನಿಮ್ಮ ಯೂಸರ್ ಐಡಿ ಅನ್ನ ಫಸ್ಟ್ ಅಂದ್ರೆ ಅದು ನಿಮ್ಮ ಇಮೇಲ್ ಅಡ್ರೆಸ್ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಆಗಿರ್ಬೋದು, ಅದನ್ನ ಫಸ್ಟ್ ಎಂಟರ್ ಮಾಡಿ. ನನ್ನ ಲಾಗಿನ್ ಐಡಿ ಮೊಬೈಲ್ ನಂಬರ್ ಆಗಿರೋದ್ರಿಂದ ನನ್ನ ಲಾಗಿನ್ ಐಡಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ತಾ ಇದೀನಿ. ಹಾಗೇನೆ ನೀವು ಸೆಟ್ ಮಾಡ್ಕೊಂಡಿರೋಂತ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ. ಸೊ ಈಗ
ಲಾಗಿನ್ ಆಗಿದ್ದೀರಾ. ಲಾಗಿನ್ ಆದ್ಮೇಲೆ ಒಂದು ಡಿಫರೆನ್ಸ್ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಇಲ್ಲಿ ನಮ್ಗೆ ವರ್ಕ್ ಸ್ಪೇಸ್ ಅನ್ನೋಂತಹ ಒಂದು ಟ್ಯಾಬ್ ಹೊಸದಾಗಿ ಕಾಣಿಸ್ತಾ ಇದೆ. ನಾವು ಲಾಗಿನ್ ಆಗೋಕ್ಕಿಂತ ಮುಂಚೆ ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಇತ್ತು, ಕೋರ್ಸಸ್ ಇತ್ತು, ಟಿವಿ ಕ್ಲಾಸಸ್ ಇತ್ತು, ಆಲ್ ಇತ್ತು, ಹೆಲ್ಪ್ ಇತ್ತು. ಅದ್ರ ಪಕ್ಕದಲ್ಲಿ ಇಲ್ಲಿ ಲಾಗಿನ್ ಅಂತ ಒಂದು ಬಟನ್ ಇತ್ತು. ಸೊ ಆ ಲಾಗಿನ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನೀಗ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ್ಮೇಲೆ ಈ ವರ್ಕ್ ಸ್ಪೇಸ್ ಅನ್ನೋ ಅಂತ ಬಟನ್ ಎನೇಬಲ್ ಆಗಿದೆ, ಹೊಸದಾಗಿ ಬಂದಿದೆ. ಈಗ ನಾವು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕಾಗ್ಲಿ, ಅಪ್ಲೋಡ್ ಮಾಡೋದಕ್ಕಾಗ್ಲಿ, ಅಥವಾ ರಿವ್ಯೂ ಮಾಡೋದಕ್ಕಾಗ್ಲಿ ಈ ವರ್ಕ್ ಸ್ಪೇಸ್ ಅನ್ನೋಂಥ ಟ್ಯಾಬ್ ತುಂಬಾನೇ ಇಂಪಾರ್ಟೆಂಟ್. ಸೊ ನಾನೀಗ ವರ್ಕ್ ಸ್ಪೇಸ್ ಅನ್ನ ಓಪನ್ ಮಾಡ್ತೀನಿ. ವರ್ಕ್ ಸ್ಪೇಸ್ ಓಪನ್ ಮಾಡಿದಾಗ ಲೆಫ್ಟ್ ಸೈಡ್ ಅಲ್ಲಿ ಏನೆಲ್ಲ ನಾವು ಅಲ್ಲಿ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಬೇರೆ 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 ಟ್ಯಾಬ್ಸ್ ಕಾಣ್ತಾ ಇದೆ. ಸೊ ಮೊದಲಿಗೆ ಕ್ರಿಯೇಟ್ ಅಂದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡುವಾಗ ಇದನ್ನ ನಾವು ಬಳಸ್ತೀವಿ. ಅದರ್ ನೆಕ್ಸ್ಟ್ ಬರುವಂತದ್ದು ಆಲ್ ಮೈ ಕಾಂಟೆಂಟ್. ಅಂದ್ರೆ ನಾವು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿದ ಮೇಲೆ ನಾವು ಕ್ರಿಯೇಟ್ ಮಾಡಿರೋಂತ ಕಾಂಟೆಂಟ್ ಡ್ರಾಫ್ಟ್ ಅಲ್ಲಿ ಇದೆಯೋ, ರಿವ್ಯೂಗೆ ಕಳಿಸಿದೀವೋ, ಅಥವಾ ಪಬ್ಲಿಷ್ ಆಗಿದೆಯೋ, ಲೈವ್ ಆಗಿದೆಯೋ, ಇದೆಲ್ಲದ್ರ ಬಗ್ಗೆ ನಾವು ಆಲ್ ಮೈ ಕಾಂಟೆಂಟ್ ಗೆ ಹೋದ್ರೆ ತಿಳ್ಕೋಬಹುದು. ಡ್ರಾಫ್ಟ್ಸ್, ನಾವು ಕ್ರಿಯೇಟ್ ಮಾಡಿರೋಂತ ಕಾಂಟೆಂಟ್ ಅನ್ನ ನಾವು ರಿವ್ಯೂ ಕಳಿಸಿಲ್ಲ ಅಂತ ಹೇಳಿದ್ರೆ ಅದು ಡ್ರಾಫ್ಟ್ ಅಲ್ಲೇ ಉಳ್ಕೊಳತ್ತೆ. ಸಬ್ಮಿಟೆಡ್ ಫಾರ್ ರಿವ್ಯೂ ಅಂದ್ರೆ ನಾವು ಕ್ರಿಯೇಟ್ ಮಾಡಿರೋಂತ ಕಾಂಟೆಂಟ್ ಅನ್ನ ಎಷ್ಟು ನಾವು ರಿವ್ಯೂಗೆ ಸಬ್ಮಿಟ್ ಮಾಡಿದೀವಿ ಅಂತ ಹೇಳಿ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪಬ್ಲಿಷ್ಡ್, ನಾವು ರಿವ್ಯೂಗೆ ಕಳಿಸಿರೋಂತ ಕಾಂಟೆಂಟ್ ಅಲ್ಲಿ ಎಷ್ಟು ಕಾಂಟೆಂಟ್ ಪಬ್ಲಿಷ್ ಆಗಿದೆ ಅನ್ನೋಂಥದ್ದು ಪಬ್ಲಿಷ್ಡ್ ಅಲ್ಲಿ ಸಿಗುತ್ತೆ. ಆಲ್ ಅಪ್ಲೋಡ್ಸ್, ನಾವು ಕ್ರಿಯೇಟ್ ಮಾಡಿಲ್ಲ ಬಟ್ ಅಪ್ಲೋಡ್ ಮಾಡಿದೀವಿ ಕಾಂಟೆಂಟ್ ಅನ್ನೋವಾಗ ಇಲ್ಲಿ ಆಲ್ ಅಪ್ಲೋಡ್ಸ್ ಸಿಗುತ್ತೆ. ನಾನು ರಿವ್ಯೂಯರ್ ಆಗಿದ್ರೆ ಅಂದ್ರೆ ನನ್ನ ರೋಲ್ ದೀಕ್ಷಾದಲ್ಲಿ ವರ್ಕ್ ಮಾಡ್ಲಿಕ್ಕೆ ಐದರ್ ನಿಮ್ಗೆ ಬರೀ ಕ್ರಿಯೇಟರ್ ರೋಲ್ ಇರುತ್ತೆ ಅಥವಾ ಕ್ರಿಯೇಟರ್ ಅಂಡ್ ರಿವ್ಯೂಯರ್ ಎರಡೂ ರೋಲ್ ಇರುತ್ತೆ. ನಿಮ್ಗೆ ರಿವ್ಯೂಯರ್ ರೋಲ್ ಇದೆ ಅಂತ ಹೇಳಿದಾಗ ಮಾತ್ರ ಈ ಅಪ್ ಫಾರ್ ರಿವ್ಯೂ ಅಂತ ಬಟನ್ ಕಾಣಿಸುತ್ತೆ. ಯಾರ್ಯಾರಿಗೆ ಬರೀ ಕ್ರಿಯೇಟರ್ ರೋಲ್ ಇದೆ ಅವರಿಗೆ ಬರೀ ಈ ಬಟನ್ ಕಾಣಿಸೋದಿಲ್ಲ. ಇನ್ನು ಉಳಿದಿರೋದು ಅದ್ರ ಬಗ್ಗೆ ಅಷ್ಟು ನಾವಿನ್ನು ವರ್ಕ್ ಮಾಡಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸದ್ಯ ನಮಗೆ ಬೇಕಾಗಿರುವಂತದ್ದು ಕ್ರಿಯೇಟ್ ಮತ್ತೆ ಆಲ್ ಮೈ ಕಾಂಟೆಂಟ್, ರಿವ್ಯೂಯರ್ ಆಗಿದ್ರೆ ಅಪ್ ಫಾರ್ ರಿವ್ಯೂ, ಇದಿಷ್ಟಿದ್ರೆ ಸಾಕು. ಸೊ ಕ್ರಿಯೇಟಿಗೆ ಹೋದಾಗ ಇಲ್ಲಿ ನಮ್ಗೆ ಇಷ್ಟು ಆಪ್ಷನ್ಸ್ ಇದೆ. ಬುಕ್ ಅಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ಕ್ರಿಯೇಟ್ ಮಾಡಬಹುದು, ಕೋರ್ಸ್ ಅನ್ನ ಡಿಸೈನ್ ಮಾಡಬಹುದು, ರಿಸೋರ್ಸ್ ಕ್ರಿಯೇಟ್ ಮಾಡಬಹುದು, ಕಲೆಕ್ಷನ್ ಅಂದ್ರೆ ರಿಸೋರ್ಸಸ್ ನ ಬೇರೆ ಬೇರೆ ರಿಸೋರ್ಸ್ ಅನ್ನ ಕಂಪೈಲ್ ಮಾಡಿ ಒಂದು ಕಲೆಕ್ಷನ್ ಅಂತ ಹೇಳಿ ಮಾಡಬಹುದು, ಲೆಸನ್ ಪ್ಲಾನ್ ಡಿಸೈನ್ ಮಾಡಬಹುದು. ನಾನು ಮೊದಲೇ ಹೇಳ್ದಾಗೆ ನಮ್ಮ ಹತ್ರ PDF ಅಥವಾ ಆಡಿಯೋ ವಿಡಿಯೋ ಏನಿದೆ ಅದನ್ನ ಅಪ್ಲೋಡ್ ಮಾಡಬಹುದು. ನಾವು ಅಪ್ಲೋಡ್ ಮಾಡುವಂತ ಕಾಂಟೆಂಟ್ 50 MB ಇಂದ ಒಳಗಡೆ ಇದ್ರೆ ಈ ಟ್ಯಾಬ್ ಅಲ್ಲಿ ನಾವು ಅಪ್ಲೋಡ್ ಮಾಡಬಹುದು. 50 MBಗಿಂತ ಜಾಸ್ತಿ ಫೈಲ್ ಸೈಜ್ ಇದ್ರೆ ಅಪ್ಲೋಡ್ ಲಾರ್ಜ್ ವಿಡಿಯೋಸ್ ಅಂತ ಇರೋ ಅಂತ ಈ ಟ್ಯಾಬ್ ಅನ್ನ ನಾವು ಬಳಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೋರ್ಸ್ ಅಸೆಸ್ಮೆಂಟ್ ಅಂತ ಹೇಳಿ, ಕೋರ್ಸ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ನೀವು ಅಸೆಸ್ಮೆಂಟ್ ಶೀಟ್ಸ್ ಅನ್ನ ಅಲ್ಲಿ ಹಾಕಬಹುದು. ಆದ್ರೆ ಈಗ ನಾವು ಸದ್ಯಕ್ಕೆ ಟೆಕ್ಸ್ಟ್ ಬುಕ್ ಗೆ ಬೇಕಾಗಿರುವಂತಹ ಈ ರಿಸೋರ್ಸಸ್ ಅನ್ನ ನಾವು ಡೆವಲಪ್ ಮಾಡೋದ್ರಿಂದ ಈಗ ಮೊದಲು ಈ ರಿಸೋರ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕ್ರಿಯೇಟ್ ಟ್ಯಾಬ್ ಎನೇಬಲ್ ಆಗಿದೆ, ಇಲ್ಲಿ ರಿಸೋರ್ಸ್ ಅನ್ನ ಕ್ಲಿಕ್ ಮಾಡ್ತೀನಿ. ರಿಸೋರ್ಸ್ ಕ್ಲಿಕ್ ಮಾಡಿದ್ಮೇಲೆ ಈಗ ನಾನು ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ನ ಲೇಬರ್ ಅನ್ನೋ ಅಂತ ಒಂದು ಪಾಠಕ್ಕೆ ರಿಸೋರ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನೇಮ್ ಅಲ್ಲಿ ಏನ್ ಹಾಕ್ತೀನಿ, ಲೇಬರ್ ಅಂತ ನೇಮ್ ಹಾಕ್ತೀನಿ. ಫಸ್ಟ್ ನಾನು ಕ್ರಿಯೇಟ್ ಮಾಡ್ತಾ ಇರೋದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಹಾಗಾಗಿ ನಾನು MCQ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಬೋರ್ಡ್ ಬಂದು ನಮ್ಮ ಸ್ಟೇಟ್ ಕರ್ನಾಟಕ ಬೋರ್ಡ್, ಮೀಡಿಯಂ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾಡ್ತಾ ಇರೋದ್ರಿಂದ ಇಂಗ್ಲಿಷ್ ಅಂತ ಹಾಕ್ತೀನಿ, ಕನ್ನಡ ಮೀಡಿಯಂ ಅಲ್ಲಿ ಮಾಡೋವಾಗ ಕನ್ನಡ ಅಂತ ಹೇಳಿ ಹಾಕ್ಬೇಕಾಗತ್ತೆ. ಗ್ರೇಡ್ ನಾನು 10th ಸ್ಟ್ಯಾಂಡರ್ಡ್ ಲೇಬರ್ ಅನ್ನೋ ಲೆಸನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಕ್ಲಾಸ್ 10 ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಸಬ್ಜೆಕ್ಟ್ ಅದು ನೀವು ಸೋಷಿಯಲ್ ಸೈನ್ಸ್ ಅಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಯಾವುದೇ ಪಾಠನ ಮಾಡಿದ್ರು ಕೂಡ ನಾವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಗೆ ಮಾಡ್ತಾ ಇರೋದ್ರಿಂದ ಸೋಷಿಯಲ್ ಸೈನ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ. ಹಾಗೇನೆ ಸೈನ್ಸ್ ಅಲ್ಲಿ ಬಂದಾಗನು ಅಷ್ಟೇನೆ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಯಾವುದೇ ಪಾಠನ ಚಾಪ್ಟರ್ ಅಲ್ಲಿ ನೀವು ಈ ರಿಸೋರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡೋದಿಲ್ಲ, ಸೈನ್ಸ್ ಟೆಕ್ಸ್ಟ್ ಬುಕ್ ಗೆ ಮಾಡ್ತಾ ಇರೋದ್ರಿಂದ ಸೈನ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ.
ಕಂಟೆಂಟ್ ಟೈಪ್ ಈಗ ನಾನು ಕ್ರಿಯೇಟ್ ಮಾಡ್ತಾ ಇರೋಂಥ ಕಾಂಟೆಂಟು ನಾನು ಲೆಸನ್ ಪ್ಲಾನ್ ಮಾಡ್ತಾ ಇಲ್ಲ ಎಕ್ಸ್ಪ್ಲನೇಷನ್ ರಿಸೋರ್ಸು ಕೂಡ ಮಾಡ್ತಾ ಇಲ್ಲ ಈಗ ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ರಿಸೋರ್ಸ್ ಯಾವುದೋ ವಿಡಿಯೋ ಇದ್ರೆ ವಿಡಿಯೋ ಅಪ್ಲೋಡ್ ಮಾಡೋವಾಗ ಆ ವಿಡಿಯೋ ಪರ್ಟಿಕ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಾಗ ಎಕ್ಸ್ಪ್ಲನೇಷನ್ ರಿಸೋರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಲರ್ನಿಂಗ್ ಔಟ್ಕಮ್ ಡೆಫಿನಿಷನ್ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತ ಲರ್ನಿಂಗ್ ಔಟ್ಕಮ್ ಡೆಫಿನಿಷನ್ ಅನ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ಅಥವಾ ಕ್ರಿಯೇಟ್ ಮಾಡ್ತಾ ಇದ್ರೆ ಲರ್ನಿಂಗ್ ಔಟ್ಕಮ್ ಡೆಫಿನಿಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪ್ರಾಕ್ಟೀಸ್ ರಿಸೋರ್ಸ್ ಈಗ ನಾವು ಮಾಡ್ತಾ ಇರೋಂಥದ್ದು ಪ್ರಾಕ್ಟೀಸ್ ರಿಸೋರ್ಸ್ ಸೆಲ್ಫ್ ಅಸೆಸ್ ಮಕ್ಕಳಿಗೆ ಸೆಲ್ಫ್ ಅಸೆಸ್ಮೆಂಟ್ಗೆ ನೀವೇನಾದ್ರೂ ಪ್ರಾಕ್ಟೀಸ್ ಶೀಟ್ ಅನ್ನ ಮಾಡ್ತಾ ಇದ್ರೆ ಆಗ ಸೆಲ್ಫ್ ಅಸೆಸ್ ಅನ್ನ ಬಳಸ್ಕೋಬೇಕು ಬಟ್ ಈಗ ನಾನು ಮಾಡ್ತಾ ಇರೋಂಥದ್ದು ಪ್ರಾಕ್ಟೀಸ್ ರಿಸೋರ್ಸ್ ಸೊ ಪ್ರಾಕ್ಟೀಸ್ ರಿಸೋರ್ಸ್ ಅಂತೇಳಿ ಎಲ್ಲ ಫೀಲ್ಡ್ಸ್ ಅನ್ನ ಫಿಲ್ ಮಾಡಿಬಿಟ್ಟು ಸ್ಟಾರ್ಟ್ ಕ್ರಿಯೇಟಿಂಗ್ ಅಂತ ಹೇಳಿ ಹೋದಾಗ ಈ ತರ ಪೇಜ್ ಓಪನ್ ಆಗುತ್ತೆ ಸೊ ಇದು ನೋಡೋದಕ್ಕೆ ನಮ್ಮ ಪಿಪಿಟಿ ತರನೇ ಕಾಣಿಸ್ತಾ ಇದೆ ಸೊ ಇದನ್ನು ಕೂಡ ಈ ಇಂಟರ್ಫೇಸ್ ನ ಒಂದ್ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಪಿಪಿಟಿ ತರನೇ ಇದೆ ಈ ಸ್ಲೈಡ್ ಮೇಲೆ ಇದು ಒಂದ್ ಸ್ಲೈಡ್ ನಮಗೆ ಜಾಸ್ತಿ ಸ್ಲೈಡ್ಸ್ ಬೇಕಂತ ಹೇಳಿದ್ರೆ ಇಲ್ಲಿ ಆಡ್ ಸ್ಲೈಡ್ ಇಲ್ಲಿ ನಾವೇನಾದ್ರೂ ಟೈಪ್ ಮಾಡ್ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದು ಇಲ್ಲಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಟೆಕ್ಸ್ಟ್ ಬಾಕ್ಸ್ ಸಿಗುತ್ತೆ ನಾವು ಅದ್ರ ಮೇಲೆ ವರ್ಕ್ ಮಾಡೋವಾಗ ನಾವು ಹೋಗೋಣ ಹಾಗೇನೆ ಶೇಪ್ಸ್ ಅನ್ನ ಏನಾದ್ರೂ ನೀವು ಆಡ್ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಯಾವ ಶೇಪ್ ಅನ್ನ ಬೇಕಾದ್ರೂ ನೀವು ಇಲ್ಲಿಗೆ ತಂದು ಆಡ್ ಮಾಡಬಹುದು ಹಾಗೇನೆ ನೀವು ನಾವು ಕ್ರಿಯೇಟ್ ಮಾಡ್ತಾ ಇರೋಂಥ ರಿಸೋರ್ಸ್ಗೆ ನನ್ನ ಹತ್ರ ಏನಾದ್ರೂ ಚಿಕ್ಕದಾಗಿರುವಂತ 1 ನಿಮಿಷ 1.5 ನಿಮಿಷದ್ದು ವಿಡಿಯೋ ಇದೆ ಅಂತ ಹೇಳಿದ್ರೆ ಇಲ್ಲಿ ಆಡ್ ವಿಡಿಯೋಗೆ ಹೋಗಿ ಮೈ ವಿಡಿಯೋಸ್ ಅಲ್ಲಿ ಈಗ ಸದ್ಯಕ್ಕೆ ಯಾವುದು ವಿಡಿಯೋ ಇಲ್ಲ ಅಪ್ಲೋಡ್ ಅಂಡ್ ಯೂಸ್ ಅಂತ ಹೇಳಿ ಇಲ್ಲಿದೆ ಅಪ್ಲೋಡ್ಗೆ ಹೋಗ್ಬಿಟ್ಟು ವಿಡಿಯೋನ ನಮ್ಮ ಫೋಲ್ಡರ್ ಅಲ್ಲಿ ಎಲ್ಲಿ ನೀವು ಸೇವ್ ಮಾಡ್ಕೊಂಡಿರ್ತೀರಾ ಆ ಫೋಲ್ಡರ್ ಇಂದ ನೀವು ಅದನ್ನ ಇಲ್ಲಿಗೆ ಸೆಲೆಕ್ಟ್ ಮಾಡಿ ತಂದ್ಬಿಟ್ಟು ಕೂರಿಸಬಹುದು ಸೊ ಈಗ ನಾನು ಯಾವುದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಜಸ್ಟ್ ನಿಮ್ಗೆ ಇಂಟರ್ಫೇಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಆಡಿಯೋ ಇಮೇಜಸ್ ಈಗ ಯಾವ್ದಾದ್ರು ಇಮೇಜ್ ಅನ್ನ ಅಲ್ಲಿ ನೀವು ಕ್ವಶನ್ ಆನ್ಸರ್ ಇರಬಹುದು ಎಕ್ಸ್ಪ್ಲನೇಷನ್ ಇರ್ಬೋದು ಅಥವಾ ಸಮರಿ ಇರ್ಬೋದು ಅದಕ್ಕೆ ರಿಲೇಟೆಡ್ ಒಂದು ಇಮೇಜ್ ಅನ್ನ ಅಲ್ಲಿ ಇನ್ಸರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಆಲ್ ಇಮೇಜಸ್ ಅಲ್ಲಿನೂ ಕೂಡ ಸಾಕಷ್ಟು ಇಮೇಜಸ್ ಸಿಗುತ್ತೆ ನಿಮ್ಗೆ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಇಮೇಜ್ ಲೈಬ್ರರಿನಲ್ಲಿ ನೀವು ಕ್ರಿಯೇಟಿವ್ ಕಾಮನ್ಸ್ ಅಲ್ಲಿ ಇಮೇಜ್ ಅನ್ನ ಸರ್ಚ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಮೈ ಇಮೇಜಸ್ ಗೆ ಬಂದ್ಬಿಟ್ಟು ಅಪ್ಲೋಡ್ ಅಂಡ್ ಯೂಸ್ಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡಬಹುದು ಯಾವ್ದಾದ್ರು ಇಮೇಜ್ ನಿಮ್ಗೆ ಬೇಕಾಗಿರುವಂತ ಇಮೇಜ್ ಅನ್ನ ನೀವು ಯಾವ ಫೋಲ್ಡರ್ ಅಲ್ಲಿ ಸೇವ್ ಮಾಡಿ ಇಟ್ಟಿರ್ತೀರಾ ಆ ಫೋಲ್ಡರ್ ಇಂದ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಅಪ್ಲೋಡ್ ಮಾಡಬಹುದು ಅದರ ನಂತರ ಇರುವಂತದ್ದು ಆಡಿಯೋ ಅಂದ್ರೆ ಆ ಕ್ವಶನ್ಗೆ ಆನ್ಸರ್ ಅನ್ನ ಕೂಡ ನೀವು ಓದಿ ಆಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರೆ ಆಡಿಯೋನ ಕೂಡ ನಾವು ಇಲ್ಲಿ ತಂದು ಫಿಕ್ಸ್ ಮಾಡಬಹುದು ನೆಕ್ಸ್ಟ್ ಇನ್ನು ಉಳಿದಿರುವಂತ ಫೀಲ್ಡ್ಸ್ ಈಗ ಸದ್ಯಕ್ಕೆ ನಮಗ್ ಬೇಡ ಇದು ಫಾರ್ಮುಲಾಸ್ ಮ್ಯಾಥಮೆಟಿಕ್ಸ್ ನವರಿಗೆ ಬೇಕಾಗತ್ತೆ ಅದು ನಮಗ್ ಬೇಡ ಲಾಸ್ಟ್ ಅಲ್ಲಿ ಇರುವಂತದ್ದು ಕೂಡ ಇಂಪಾರ್ಟೆಂಟ್ ಒನ್ ಆಡ್ ಕ್ವಶನ್ ಸೆಟ್ ಅಂತ ಹೇಳಿ ಇಲ್ಲಿ ಕ್ವಶನ್ ಮಾರ್ಕ್ ಸಿಂಬಲ್ ಕಾಣ್ತಾ ಇದೆ ಆಡ್ ಕ್ವಶನ್ ಸೆಟ್ ಅಂತ ಹೇಳಿ ಆಡ್ ಕ್ವಶನ್ ಸೆಟ್ ಗೆ ಹೋದ್ರೆ ನಾವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಇಂಟರಾಕ್ಟಿವ್ ವೇ ನಲ್ಲಿ ಮಾಡಬಹುದು ಈಗ ಫಸ್ಟ್ ಗೆ ನಾವು ಅದನ್ನ ಮಾಡೋಣ ಇದು ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಟೂಲ್ಸ್ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟೆ ರೈಟ್ ಸೈಡ್ ಗೆ ಬಂದ್ರೆ ಇಲ್ಲಿ ನಾವಿನ್ನು ಏನು ವರ್ಕ್ ಮಾಡಿಲ್ಲ ಹಾಗಾಗಿ ಸೇವ್ ಅನ್ನೋದು ಡಿಸೇಬಲ್ ಆಗಿದೆ ಅಲ್ಲಿ ಏನು ಕಾಣ್ತಾ ಇಲ್ಲ ಅದ್ರ ಪಕ್ಕ ಇರುವಂತದ್ದು ಪ್ರಿವ್ಯೂ ಬಟನ್ ನಾವೇನ್ ವರ್ಕ್ ಮಾಡಿದ್ದೀವಿ ಅದು ಹೇಗೆ ಔಟ್ಪುಟ್ ಹೇಗೆ ಕಾಣುತ್ತೆ ಅಂತ ಹೇಳಿ ಈ ಪ್ರಿವ್ಯೂ ಬಟನ್ ಕಣ್ಣಿನ ಸಿಂಬಲ್ ಇರುವಂತ ಈ ಪ್ರಿವ್ಯೂ ಬಟನ್ ಅಲ್ಲಿ ನಾವು ನೋಡಬಹುದು ನಮ್ಮ ರಿಸೋರ್ಸ್ ಕ್ರಿಯೇಷನ್ ಕಂಪ್ಲೀಟ್ ಆದ್ಮೇಲೆ ಈ ರಾಕೆಟ್ ಸಿಂಬಲ್ ಐಕನ್ ಏನಿದೆ ಈ ರಾಕೆಟ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿವ್ಯೂಗೆ ಕಳಿಸಬಹುದು ಸೊ ಈಗ ನಾವೇನ್ ಮಾಡೋಣ ಫಸ್ಟ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಸೊ ಆಡ್ ಕ್ವಶನ್ ಸೆಟ್ ಅನ್ನ ಕ್ಲಿಕ್ ಮಾಡ್ತೀನಿ ಆಡ್ ಕ್ವಶನ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ನಿಮಗೆ ಕ್ವಶನ್ಸ್ ಕಾಣ್ತಾ ಇದೆ ಇಲ್ಲಿರೋಂಥದ್ರಲ್ಲೇ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅವರು ಕ್ರಿಯೇಟ್ ಮಾಡಿರೋಂಥ ಕ್ವಶನ್ಸ್ ನಮ್ಮ ಸ್ಟೇಟ್ ಅಲ್ಲೇ ಬೇರೆ ಟೀಚರ್ಸ್ ಕ್ರಿಯೇಟ್ ಮಾಡಿರೋಂಥ ಕ್ವಶನ್ಸ್ ಎಲ್ಲಾನು ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ ಫಿಲ್ಟರ್ಸ್ ಅನ್ನ ಹಾಕಿ ಹುಡುಕೋಬಹುದು ಆದ್ರೆ ಈಗ ನಾನೇ ರೆಡಿ ಮಾಡಿರೋಂಥ ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋಂಥ ಕ್ವಶನ್ ಅನ್ನ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೋಗ್ತಾ ಇದೀನಿ ಆಗ ಏನ್ ಮಾಡ್ಬೇಕು ಇಲ್ಲಿ ಲೆಫ್ಟ್ ಬಾಟಮ್ ಅಲ್ಲಿ ಕ್ರಿಯೇಟ್ ಕ್ವಶನ್ ಅಂತ ಹೇಳಿ ಟ್ಯಾಬ್ ಇದೆ
ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ 5 ಟೈಪ್ಸ್ ಆಫ್ ಕ್ವೆಶ್ಚನ್ ಕಾಣಿಸ್ತಾ ಇದೆ. ಮೊದಲನೇದು ಮ್ಯಾಟ್ ದ ಫಾಲೋಯಿಂಗ್, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ರಿಆರ್ಡರಿಂಗ್ ವರ್ಡ್ಸ್, ಅರೇಂಜ್ ಇನ್ ಸೀಕ್ವೆನ್ಸ್. ಈಗ ಸೋಷಿಯಲ್ ಸೈನ್ಸ್ ನಾನು ಮಾಡ್ತಾ ಇರೋದ್ರಿಂದ ರಿಆರ್ಡರಿಂಗ್ ವರ್ಡ್ಸ್ ಇಲ್ಲಿ ನಮಗೆ ಯೂಸಿಗೆ ಬರೋದಿಲ್ಲ. ರಿಆರ್ಡರಿಂಗ್ ವರ್ಡ್ಸ್ ಲ್ಯಾಂಗ್ವೇಜ್ ಕ್ವೆಶ್ಚನ್ ಸೆಟ್ಸ್ ಅನ್ನ ಮಾಡೋವಾಗ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಮ್ಯಾಟ್ ದ ಫಾಲೋಯಿಂಗ್ ಅಫ್ಕೋರ್ಸ್ ಯಾವ ಸಬ್ಜೆಕ್ಟ್ ಅಲ್ಲಿ ಬೇಕಾದ್ರೂ ನಾವು ಬಳಸಬಹುದು. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಕೂಡ ಎಲ್ಲಾ ಸಬ್ಜೆಕ್ಟ್ ಅಲ್ಲಿನೂ ಕೂಡ ನಾವು ಮಾಡ್ತೀವಿ. ಅಂಡ್ ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಟೈಪ್ ಆಫ್ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ ಅಲ್ವಾ. ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಹಾಗೇನೆ, ಸಾಕಷ್ಟು ಕ್ವೆಶನ್ಸ್ ಅನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿನೂ ಮಾಡಬಹುದು. ಈಗ ಸೋಷಿಯಲ್ ಸೈನ್ಸ್ ಅಲ್ಲಿ ರಿಆರ್ಡರಿಂಗ್ ವರ್ಡ್ಸ್ ಅಷ್ಟು ಬಳಕೆಗೆ ಬರೋದಿಲ್ಲ ಅಂತ ಹೇಳಿದೆ. ಹಾಗೆ ಅರೇಂಜ್ ಇನ್ ಸೀಕ್ವೆನ್ಸ್ ಹಿಸ್ಟ್ರಿ ಕ್ವೆಶನ್ಸ್ ಅನ್ನ ಮಾಡೋವಾಗ ಕಾಲಾನುಕ್ರಮಣಿಕೆನಲ್ಲಿ ಕ್ವೆಶನ್ ಅನ್ನ ಕೇಳಿದಾಗ, ಅಂದ್ರೆ ಅರೇಂಜ್ ಇನ್ ಸೀಕ್ವೆನ್ಸ್ ಅನ್ನೋದ್ರ ಬಗ್ಗೆ ನಾವು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಹಿಸ್ಟಾರಿಕಲ್ ಈವೆಂಟ್ಸ್ ಅನ್ನ ಅರೇಂಜ್ ಮಾಡೋ ಅಂತ ಕ್ವೆಶನ್ ಅನ್ನ ಕೇಳಿದಾಗ ಅರೇಂಜ್ ಇನ್ ಸೀಕ್ವೆನ್ಸ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಅದನ್ನ ಕ್ಲಿಕ್ ಮಾಡಿದಾಗ ಈ ತರ ನಮ್ಗೆ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಕ್ವೆಶನ್ ಅನ್ನ, ಅಂದ್ರೆ ನಮ್ಮ ಸ್ಟೆಮ್ ಏನಿದೆ ಅದನ್ನ ನಾವಿಲ್ಲಿ ಟೈಪ್ ಮಾಡಬಹುದು, ಅಥವಾ ಆಲ್ರೆಡಿ ನಮ್ಮ ಹತ್ರ ನಾವು ವರ್ಡ್ ಫೈಲ್ ಅಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ರೆ, ಕನ್ನಡದಲ್ಲಿ ನಾವು ಮಾಡೋವಾಗ ಯುನಿಕೋಡ್ ಅಲ್ಲೇನೆ ರೆಡಿ ಮಾಡಿ ಇಟ್ಕೋಬೇಕು, ಇಂಗ್ಲಿಷ್ ನಲ್ಲಾದ್ರೆ ಎನಿ ಫಾಂಟ್ ಈಸ್ ಓಕೆ. ಸೊ ಈಗ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿಂದ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ದ ಬುಕ್ ರಿಪಬ್ಲಿಕ್ ಈಸ್ ರಿಟನ್ ಬೈ, ಇಲ್ಲಿ ಒಂದು ಗಮನಿಸಬೇಕು, ನಾವು ಮಲ್ಟಿಪಲ್ ಚಾಯ್ಸ್ ಅಥವಾ ಈ ಇಂಟರಾಕ್ಟಿವ್ಸ್ ಅನ್ನ, ಈ ಕ್ವಶನ್ ಸೆಟ್ ಅಲ್ಲಿ ನಾವು ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡುವಾಗ ಕ್ವಶನ್ ನಂಬರ್ ಅನ್ನ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಕ್ವಶನ್ಸ್ ಆಮೇಲೆ ಆಟೋ ಶಫಲ್ ಆಗಿ ಕ್ವಶನ್ಸ್ ನಮ್ಗೆ ಫೈನಲ್ ಔಟ್ಪುಟ್ ಅಲ್ಲಿ ಬರೋದ್ರಿಂದ ನಾವು ಕ್ವಶನ್ ನಂಬರ್ ಅನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ದ ಬುಕ್ ರಿಪಬ್ಲಿಕ್ ಅನ್ನೋದನ್ನ ಹೈಲೈಟ್ ಮಾಡಬೇಕು, ಹಾಗಾಗಿ ನಾನು ಅದನ್ನ ಏನ್ ಮಾಡ್ತಾ ಇದ್ದೀನಿ, ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಹಾಕಿ ಅದನ್ನ ಬೇಕಾದ್ರೆ ಬೋಲ್ಡ್ ಕೂಡ ಮಾಡಬಹುದು. ರಿಪಬ್ಲಿಕ್ ಈಸ್ ರಿಟನ್ ಬೈ. ಈಗ ನಾಲ್ಕು ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ತಗೊಂತೀನಿ, ಅರಿಸ್ಟಾಟಲ್. ಇಲ್ಲಿ ಎಂಟರ್ ಆನ್ಸರ್, ಇಲ್ಲಿ ಬರೀ ಸ್ಟೆಮ್ ಅನ್ನ ಮಾತ್ರ, ನಮ್ಮ ಕ್ವಶನ್ ಅನ್ನ ಸ್ಟೆಮ್ ಅನ್ನ ಮಾತ್ರ ನಾವು ಈ ಮೇಲೆ ಇರೋಂತ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಬರೀತೀವಿ. ಎಂಟರ್ ಆನ್ಸರ್ ಅಂತ ಇರೋ ಕಡೆ ನಾನು ಫಸ್ಟ್ ಆಪ್ಷನ್ ಅನ್ನ ಹಾಕ್ತೀನಿ. ಫಸ್ಟ್ ಆಪ್ಷನ್ ಕಾಪಿ ಆಗಿಲ್ಲ, ಓಕೆ. ಅರಿಸ್ಟಾಟಲ್ ಸೆಕೆಂಡ್ ಎಂಟರ್ ಆನ್ಸರ್ ಅಂತ ಇದೆ, ಅಲ್ಲಿ ಪ್ಲೂಟೋ. ಇಲ್ಲಿ ನಾವು ಆಡ್ ಆನ್ಸರ್ ಕೊಡ್ತಾ ಹೋದ್ರೆ ಕೌಟಿಲ್ಯ, ನೆಕ್ಸ್ಟ್ ಒನ್ ಆಡಮ್ ಸ್ಮಿತ್. ಈ ಪ್ರಶ್ನೆಗೆ ಕರೆಕ್ಟ್ ಆಗಿರುವಂತ ಉತ್ತರ ದ ಬುಕ್ ರಿಪಬ್ಲಿಕ್ ಇಸ್ ರಿಟನ್ ಬೈ, ಇದಕ್ಕೆ ಕರೆಕ್ಟ್ ಆಗಿರುವಂತ ಉತ್ತರ ಪ್ಲಾಟೋ. ಸೊ ಇಲ್ಲಿ ಮಾರ್ಕ್ ಆಸ್ ರೈಟ್ ಆನ್ಸರ್ ಅಂತ ಇರೋ ಕಡೆ ಅದನ್ನ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಇಲ್ಲಿ ಪ್ರಿವ್ಯೂ ನಮಗೆ ಕಾಣಿಸ್ತಾ ಇಲ್ಲ, ಒಂದ್ಸರಿ ರಿಫ್ರೆಶ್ ಮಾಡಿ. ಸೊ ನಾವಿಲ್ಲಿ ಏನ್ ಟೈಪ್ ಮಾಡಿದೀವಿ, ನಮ್ದು ಫೈನಲ್ ಔಟ್ಪುಟ್ ಹೇಗ್ ಬರುತ್ತೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ದ ಬುಕ್ ರಿಪಬ್ಲಿಕ್ ಇಸ್ ರಿಟನ್ ಬೈ, ಇಲ್ಲಿ ನಾಲ್ಕು ಆಪ್ಷನ್ಸ್ ಬಂದಿದೆ. ಈಗ ನಾನು ರಾಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅಂದ್ರೆ ಈಗ ನಾವು ಫೈನಲ್ ಆಪ್ಷನ್ ಅಂದ್ರೆ ಇದು ನಾವು ಕ್ಯೂ ಆರ್ ಕೋಡ್ಗೆ ಈ ಕಾಂಟೆಂಟ್ ಅನ್ನ ಲಿಂಕ್ ಮಾಡಿದ್ಮೇಲೆ ಅದು ಹೇಗ್ ಕಾಣುತ್ತೆ ಅಂದ್ರೆ, ಇದೇ ತರ ಮೊಬೈಲ್ ಅಲ್ಲಿ ಇರ್ಬೋದು ಅಥವಾ ನಾವು ಲ್ಯಾಪ್ಟಾಪ್ ಅಲ್ಲಿ ವ್ಯೂ ಮಾಡೋವಾಗಿರ್ಬೋದು, ಡೆಸ್ಕ್ಟಾಪ್ ಅಲ್ಲಿ ವ್ಯೂ ಮಾಡೋವಾಗಿರ್ಬೋದು, ಯಾವುದೇ ಡಿವೈಸ್ ಅಲ್ಲಿ ನಾವು ವ್ಯೂ ಮಾಡೋವಾಗ ಇದೆ ಈ ತರ ಕಾಣಿಸುತ್ತೆ. ಅಂದ್ರೆ ಈಗ ರೈಟ್ ಸೈಡ್ ಅಲ್ಲಿ ಏನಿದೆ ಈ ತರ
ನಮ್ಮ ಕಾಂಟೆಂಟ್ ಕಾಣಿಸುತ್ತೆ. ಸೊ ಇಲ್ಲಿ ಈಗ ನಾನು ಈಗ ಟೆಸ್ಟ್ ಮಾಡ್ಲಿಕ್ಕೆ ನಾನು ರಾಂಗ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ರೈಟ್ ಆರೋ ಕ್ಲಿಕ್ ಮಾಡ್ತೀನಿ, ನೋಡಿ ರಾಂಗ್ ತೋರಿಸ್ತಾ ಇದೆ. ಟ್ರೈ ಅಗೇನ್ ಹೋಗ್ತೀನಿ, ಕರೆಕ್ಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀನಿ, ರೈಟ್ ಮಾರ್ಕ್ ಅನ್ನ ತೋರಿಸ್ತಾ ಇದೆ. ಸೊ ಈ ತರ ಬರತ್ತೆ ನಮ್ದು ಔಟ್ಪುಟ್. ಸೊ ನಾವು ಇಲ್ಲಿ ಕರೆಕ್ಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದೀವಾ ಇಲ್ವಾ ಅನ್ನೋದನ್ನ ಡಬಲ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದ್ಸರಿ ಪ್ರಿವ್ಯೂ ನಲ್ಲಿ ನಾವು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕು. ಇದಾದ ನಂತರ ರೈಟ್ ಬಾಟಮ್ ಅಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ, ಆ ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಟೈಟಲ್ ಅಲ್ಲಿ ಬೈ ಡಿಫಾಲ್ಟ್ ನಾವೇನ್ ಕ್ವಶನ್ ಹಾಕಿರ್ತೀವಿ ಬರ್ದಿರ್ತೀವಿ ಅದೇ ಕ್ವಶನ್ ಬರುತ್ತೆ, ಡಿಸ್ಕ್ರಿಪ್ಷನ್ ಬರೆಯೋ ಅವಶ್ಯಕತೆ ಇಲ್ಲ. ಅಗೈನ್ ಈ ಎಲ್ಲ ಫೀಲ್ಡ್ಸ್ ಇದೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್, ಅವನ್ನ ನಾವು ಸೆಲೆಕ್ಟ್ ಮಾಡ್ಲೇಬೇಕಾಗತ್ತೆ. ಬೋರ್ಡ್ ಆರ್ ಸಿಲೆಬಸ್ ನಾವು ಕರ್ನಾಟಕ ಸ್ಟೇಟ್, ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲಾಸ್ 10 ಸಬ್ಜೆಕ್ಟ್ ಆಗ್ಲೇ ಹೇಳ್ದಾಗೆ ಅದು ಯಾವುದೇ ಆದ್ರೂ ಕೂಡ ನಾವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಗೆ ಮಾಡ್ತಾ ಇರೋದ್ರಿಂದ ಸೋಷಿಯಲ್ ಸೈನ್ಸ್. ಲೆವೆಲ್ ಕ್ವಶನ್ ಲೆವೆಲ್ ಈಸಿನ ಮೀಡಿಯಮ್ ಡಿಫಿಕಲ್ಟ್ ಅದನ್ನ ಸೆಲೆಕ್ಟ್ ಮಾಡಬೇಕು. ನಾನು ಈ ಕ್ವಶನ್ ಈಸಿ ಇರೋದ್ರಿಂದ ಈಸಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಸ್ಕೋರ್ ಬೈ ಡಿಫಾಲ್ಟ್ 1 ಇರುತ್ತೆ, ಇದು ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ 1 ಹಾಗೆ ಬಿಡೋಣ. ಮ್ಯಾಟ್ ದ ಫಾಲೋಯಿಂಗ್ ಮತ್ತೆ ಅರೇಂಜ್ ಇನ್ ಸೀಕ್ವೆನ್ಸ್ ಅಲ್ಲಿ ಈ ಕ್ವಶನ್ ಅನ್ನ ಅಂದ್ರೆ ಮ್ಯಾಕ್ಸಿಮಮ್ ಸ್ಕೋರ್ ಅನ್ನ ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟಾಗ ಅದು ಸಬ್ಮಿಟ್ ಆಯ್ತು. ಬಟ್ ಒಂದೇ ಕ್ವಶನ್ ಗೆ ನಮ್ಮ ಕ್ವಶನ್ ಸೆಟ್ ಮುಗಿಲಿಲ್ಲ. ನಾವು ಮಿನಿಮಮ್ ಅಂತ ಹೇಳಿದ್ರು ಮಿನಿಮಮ್ 5 ಮ್ಯಾಕ್ಸಿಮಮ್ 10 ಒಂದು ಕ್ವಶನ್ ಸೆಟ್ ಅಲ್ಲಿ ಮಾಡೋಣ. ಬೈ ಚಾನ್ಸ್ ಒಂದು ಲೆಸನ್ ಗೆ ಒಂದು ಚಾಪ್ಟರ್ ಗೆ ನಿಮ್ಮ ಹತ್ರ 10 ಜಾಸ್ತಿ ಕ್ವಶನ್ ಇದ್ರೆ ದಯವಿಟ್ಟು ಆ ಲೆಸನ್ ನೇಮ್ ಅಂದ್ರೆ ಚಾಪ್ಟರ್ ನೇಮ್, ಈಗ ಲೇಬರ್ ಅಂತ ನಾನು ಏನ್ ಹಾಕಿದೀನಿ, ನನ್ನ ಹತ್ರ 15 ಕ್ವಶನ್ ಇದೆ ಅಂತ ಹೇಳಿದಾಗ ಲೇಬರ್ MCQ 1 ಅಂತ ಹೇಳಿ ಒಂದು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಅದಾದ ನಂತರ ಇನ್ನೊಂದು ಕಾಂಟೆಂಟ್ ಅಲ್ಲಿ ಲೇಬರ್ MCQ 2 ಅಂತ ಹೇಳಿ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಜಾಸ್ತಿ ಕ್ವಶನ್ ಇದ್ರೂ ಕೂಡ ಮೊನೋಟನಸ್ ಆಗಿ ಅಟೆನ್ಷನ್ ಅಂದ್ರೆ ಬೋರ್ ಆಗ್ಬಿಟ್ಟು ಕೈ ಬಿಡ್ಬೋದು ಅದನ್ನ ಅಟೆಂಪ್ಟ್ ಮಾಡೋ ಅಂತದ್ದು. ಬರೀ ಒಂದೇ ಕ್ವಶನ್ ಆದ್ರೂ ಕೂಡ ಅದಷ್ಟು ಅಪೀಲಿಂಗ್ ಆಗಿ ಇರೋದಿಲ್ಲ. ಹಾಗಾಗಿ ಮಿನಿಮಮ್ ನಂಬರ್ ಆಫ್ ಕ್ವಶನ್ಸ್ 5, ಮ್ಯಾಕ್ಸಿಮಮ್ 10 ಅಂತ ಹೇಳಿ ಇಟ್ಕೊಂಡ್ಬಿಟ್ಟು ಒಂದು ಕ್ವಶನ್ ಸೆಟ್ ಅನ್ನ ಒಂದು ರಿಸೋರ್ಸ್ ಅನ್ನ ನಾವು ರೆಡಿ ಮಾಡೋಣ. ಸೊ ಈಗ ಒಂದು ಕ್ವಶನ್ ಆಡ್ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ಹೋಗ್ಬೇಕಂದ್ರೆ ಅಗೈನ್ ಸೇಮ್ ಪ್ರೋಸೆಸ್. ಈಗ 7 ಕ್ವಶನ್ಸ್ ಕೂಡ ನಾನು ಪ್ರಿಪೇರ್ ಮಾಡಿ ಆಯ್ತು. ಈಗೇನ್ ಮಾಡ್ಬೇಕು ಅದನ್ನ ಹೇಗೆ ಔಟ್ಪುಟ್, 7 ಕ್ವಶನ್ಸ್ ಒಂದಾದ್ಮೇಲೆ ಒಂದ್ ಬರೋ ಹಾಗೆ ಔಟ್ಪುಟ್ ತರೋ ಅಂತದ್ದು ಮುಗೀತು. ಇವಾಗ 7 ಕ್ವಶನ್ಸ್ ಗೆ ನನ್ನ ಕ್ವಶನ್ ಬ್ಯಾಂಕ್ ಎಂಡ್ ಆಯ್ತು ಅಥವಾ ಈ ಪಾಠದ್ದು ಮುಗೀತು ಅನ್ನೋವಾಗ ಇಲ್ಲಿ ನೆಕ್ಸ್ಟ್ ರೈಟ್ ಬಾಟಮ್ ಅಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಈ ತರ ಬರುತ್ತೆ. ಇಲ್ಲಿ ನೋಡಿ 7 ಡಿಸ್ಪ್ಲೇ 7, ಅದು ಇನ್ನೊಂದ್ಸರಿ ಚೆಕ್ ಮಾಡ್ಕೋಬೇಕು. ಸೊ ಡಿಸ್ಪ್ಲೇ 7 ಮೀನ್ಸ್ 7 ಕ್ವಶನ್ಸ್ ಡಿಸ್ಪ್ಲೇ ಆಗ್ಬೇಕು ಅಂತೇಳಿ. ಮ್ಯಾಕ್ಸಿಮಮ್ ಸ್ಕೋರ್ 7, ಶಫಲ್ ಕ್ವಶನ್ಸ್ ಅನ್ನೋ ಅಂತ ಆಪ್ಷನ್ ಅನ್ನ ಎನೇಬಲ್ ಮಾಡಬೇಕು, ಆಗ ಕ್ವಶನ್ಸ್ ಕೂಡ ಶಫಲ್ ಆಗಿ ಬರುತ್ತೆ. ಇಲ್ಲಿ ಕ್ವಶನ್ ಸೆಟ್ ಟೈಟಲ್ ಅನ್ನೋದು ಬ್ಲ್ಯಾಂಕ್ ಇದೆ,
ಇಲ್ಲಿ ಮಲ್ಟಿಪಲ್ ಚಾಯ್ಸ್ ನಾವು ಮಾಡಿರೋದ್ರಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಂ ಸಿ ಕ್ಯೂ ಅಂತಾನೆ ಆ ಕ್ವಶನ್ ಸೆಟ್ ಟೈಟಲ್ಗೆ ನೇಮ್ ಕೊಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿದ್ರೆ ಎಫ್ ಟಿ ಬಿ ಅಂತ ಹೇಳಿ ಮಾಡೋದು, ಮ್ಯಾಟ್ ದ ಫಾಲೋಯಿಂಗ್ ಆದ್ರೆ ಎಂ ಟಿ ಬಿ ಅಂತ ಹೇಳಿ ಆತರ, ಅಥವಾ ಫುಲ್ ನೇಮೇ ಬರಿಬಹುದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮ್ಯಾಟ್ ದ ಫಾಲೋಯಿಂಗ್ ಅಂತ ಹೇಳಿ. ಸೊ ಇದಿಷ್ಟು ಆದ್ಮೇಲೆ ಆಡ್ ಅಂತ ಕೊಡಿ. ಆಡ್ ಅಂತ ಕ್ಲಿಕ್ ಮಾಡಿದಾಗ ನೋಡಿ, ನಾವು ಫಸ್ಟ್ ಕಾಂಟೆಂಟ್ ಕ್ರಿಯೇಟ್ ಅಂತ ಹೇಳಿ ಕೊಟ್ಟಾಗ ಏನು ನಮ್ಮ ಸ್ಲೈಡ್ ಓಪನ್ ಆಗಿತ್ತಲ್ಲ, ಆ ಸ್ಲೈಡ್ ಅಲ್ಲಿ ಇಲ್ಲಿ ನಮ್ಮ ಕ್ವಶನ್ಸ್ ಬಂದು ಕೂತಿದೆ. ಅದನ್ನ ನಾವು ಡಬಲ್ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಎಂ ಸಿ ಕ್ಯೂ ಕರೆಕ್ಟ್ ಆ ನಾವು ಮಾಡಿರೋದು ಎಂ ಸಿ ಕ್ಯೂ, ಸೆವೆನ್ ಕ್ವಶನ್ಸ್ ಮಾಡಿದೀವಿ, ಸೆವೆನ್ ಔಟ್ ಆಫ್ ಸೆವೆನ್ ಕ್ವಶನ್ಸ್ ಅಷ್ಟು ಕ್ವಶನ್ಸ್ ಇಲ್ಲಿದೆ, ಸೆವೆನ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಇಸ್ ಸೆವೆನ್. ಇದನ್ನ ಈಗ ಏನ್ ಮಾಡ್ಬೇಕು, ಈಗ ಇದು ಇಲ್ಲಿ ಸೇವ್ ಬಟನ್ ಎನೇಬಲ್ ಆಗಿದೆ, ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಕಾಂಟೆಂಟ್ ಸೇವ್ಡ್ ಅಂತ ಹೇಳಿ ಬರುತ್ತೆ, ಸೇವ್ ಆಯ್ತು, ಕ್ವಶನ್ಸ್ ಸೇವ್ ಆಯ್ತು. ಈಗ ಪ್ರಿವ್ಯೂ ನೋಡೋಣ. ಪ್ರಿವ್ಯೂ ನೋಡಿದಾಗ ಈ ತರ, ಅಂದ್ರೆ ನಮ್ಮ ಒಂದು ಡಿವೈಸ್ ಅಂದ್ರೆ ಮೊಬೈಲ್ ಅಲ್ಲಿ ಓಪನ್ ಆದ್ರೆ ಹೇಗಿರುತ್ತೆ. ಸೊ ಈಗ ನಾವು ಫಸ್ಟ್ ಟೈಪ್ ಮಾಡಿರೋಂತ ಕ್ವಶನ್ ಬೇರೆ, ಈಗ ಇಲ್ಲಿ ಬರ್ತಾ ಇರೋ ಕ್ವಶನ್ ಬೇರೆ, ಅಂದ್ರೆ ಆರ್ಡರ್ ಶಫಲ್ ಆಗುತ್ತೆ. ಸೊ ದ ಸ್ಪೆಷಲೈಸೇಷನ್ ಈಸ್ ದ ಎಫೆಕ್ಟ್ ಆಫ್ ಡಿವಿಷನ್ ಆಫ್ ಲೇಬರ್, ಕರೆಕ್ಟಾ? ಆಫ್ ಕೋರ್ಸ್ ಕರೆಕ್ಟ್. ಚೈಲ್ಡ್ ಲೇಬರ್ ಇಸ್ ಫೋಸ್ಟರ್ಡ್ ಬೈ, ಇಲ್ಲಿ ರಾಂಗ್ ಆನ್ಸರ್ ಕೊಟ್ಟನು ಕೂಡ ಚೆಕ್ ಮಾಡಬಹುದು ಹೇಗ್ ಕಾಣುತ್ತೆ ಅಂತ. ದ ಬುಕ್ ರಿಪಬ್ಲಿಕ್ ಇಸ್ ರಿಟನ್ ಬೈ, ಇದಕ್ಕೆ ನಾನು ರಾಂಗ್ ಆನ್ಸರ್ ಅನ್ನ ಕೊಡ್ತೀನಿ. ಸಿ ರಾಂಗ್ ಅಂತ ತೋರಿಸ್ತು, ಇಲ್ಲಿ ಎರಡು ಟ್ಯಾಬ್ ಓಪನ್ ಎನೇಬಲ್ ಆಗಿದೆ. ನೆಕ್ಸ್ಟ್ ಮತ್ತೆ ಟ್ರೈ ಅಗೇನ್, ಟ್ರೈ ಅಗೇನ್ ಕ್ಲಿಕ್ ಮಾಡಿ ನಾನು ನನ್ನ ಆನ್ಸರ್ ಅನ್ನ ಕರೆಕ್ಟ್ ಮಾಡ್ಕೋಬಹುದು. ಓಕೆ, ಎನಿ ಲೇಬರ್ ದಟ್ ಗೋಸ್ ಅಗೇನ್ಸ್ಟ್ ಡಿಕ್ಟಮ್, ಇದು ಇನ್ಇಕ್ವಾಲಿಟಿ ಇನ್ ಲೇಬರ್. ಅನ್ ಆರ್ಟಿಸ್ಟ್ ಎಂಗೇಜಸ್ ಹಿಮ್ಸೆಲ್ಫ್, ಓಕೆ. ಅನ್ ಎಕ್ಸಾಂಪಲ್ ಫಾರ್ ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕರ್ಸ್, ಓಕೆ. ಸಿ ನಾನು ಟ್ರೈ ಅಗೇನ್ ಹೋಗ್ಬಿಟ್ಟು ಪುನಃ ಆನ್ಸರ್ ಅನ್ನ ಕರೆಕ್ಟ್ ಮಾಡಿರೋದ್ರಿಂದ ಸ್ಕೋರ್ ಸೆವೆನ್ ಔಟ್ ಆಫ್ ಸೆವೆನ್ ಬಂತು. ಇದಿಷ್ಟು ಅಂದ್ರೆ ಈ ಏಳು ಕ್ವಶನ್ ಅನ್ನ ಆನ್ಸರ್ ಮಾಡ್ಕೊಳ್ಳೋದಕ್ಕೆ ನಾನು ತಗೊಂಡಿರೋಂತ ಟೈಮು 1:11. ಸೊ ಇಷ್ಟು ಕೂಡ ಇಲ್ಲಿ ನಮ್ಗೆ ಬರತ್ತೆ. ಓಕೆ, ಇದಾದ ನಂತರ ಇದಿಷ್ಟಕ್ಕೇನೆ ನಮ್ಗೆ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ, ನಮ್ದು ಕಾಂಟೆಂಟ್ ಕ್ರಿಯೇಷನ್ ಕಂಪ್ಲೀಟ್ ಆಯ್ತು ಅಂತ ಹೇಳಲಿಕ್ಕೆ ಆಗಲ್ಲ. ಈ ಕಾಂಟೆಂಟ್ ಅನ್ನ ಲೈವ್ ಮಾಡ್ಬೇಕು. ಲೈವ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕ್ರಿಯೇಟರ್ ಲೈವ್ ಮಾಡ್ಲಿಕ್ಕೆ ಬರೋದಿಲ್ಲ, ರಿವ್ಯೂಅರು ಲೈವ್ ಮಾಡಬಹುದು. ರಿವ್ಯೂಅರ್ ಲೈವ್ ಮಾಡಬಹುದು ಅಂತ ಹೇಳಿದ್ರೆ ನಾವು ಫಸ್ಟ್ ರಿವ್ಯೂಗೆ ಕಳಿಸ್ಬೇಕು. ರಿವ್ಯೂ ಕಳಿಸ್ಬೇಕು ಅಂದ್ರೆ ಇದು ಪ್ರಿವ್ಯೂ ಬಟನ್, ನಾವು ಪ್ರಿವ್ಯೂ ನೋಡಿದ್ವಿ ಸೆವೆನ್ ಕ್ವಶನ್ಸ್ ಹೇಗ್ ಬಂತು ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಇರುವಂತದ್ದು ಅದ್ರ ಪಕ್ಕದಲ್ಲಿ ಇರುವಂತದ್ದು ರಿವ್ಯೂ ಬಟನ್. ಸೊ ಆ ರಿವ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿ ಮಾಡಿದ್ರೆ ಈ ತರ ಎಡಿಟ್ ಡೀಟೇಲ್ಸ್ ಅಂತ ಪೇಜ್ ಓಪನ್ ಆಗುತ್ತೆ. ನಾವು ಫಸ್ಟ್ ಅನ್ನೇ ಕಾಂಟೆಂಟ್ ಕ್ರಿಯೇಟ್ ಮಾಡುವಾಗ್ಲೇ ಹೆಸರು ಕೊಟ್ಟಿದ್ವಿ ಲೇಬರ್ ಅನ್ನೋ ಪಾಠದ್ದು, ಎಂ ಸಿ ಕ್ಯೂ ಮಾಡ್ತಾ ಇದೀವಿ ಅಂತ ಹೇಳಿ. ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಗೇನ್ ಎಂ ಸಿ ಕ್ಯೂ ಅಂತ ಬರೆದ್ರೆ ಸಾಕು, ನಾವ್ ಯಾವ ಟೈಪ್ ಆಫ್ ಕ್ವಶನ್ ಮಾಡಿದೀವಿ ಅಂತ. ಇಲ್ಲಿ ಒಂದು ಇಮೇಜ್ ಅನ್ನ ಹಾಕ್ಬೇಕು. ಇಮೇಜ್ ಹಾಕ್ಬೇಕು ಅಂತ ಹೇಳಿದ್ರೆ ನಾವು ಡಿ ಎಸ್ ಸಿ ಆರ್ ಟಿ ಪರವಾಗಿ ಅಥವಾ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪರವಾಗಿ ಈ ಕ್ವಶನ್ ಸೆಟ್ ಅನ್ನ ಮಾಡ್ತಾ ಇರೋದ್ರಿಂದ ಇಲ್ಲಿ ಡಿ ಎಸ್ ಸಿ ಆರ್ ಟಿ ಲೋಗೋನ ನಾವು ಹಾಕ್ಬೇಕು. ಅದಕ್ಕೆ ಹಾಕ್ಬೇಕು ಅಂದ್ರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಹೇಳಿ ಟ್ಯಾಬ್ ಓಪನ್ ಆಗುತ್ತೆ. ಮೈ ಇಮೇಜಸ್ ಅಂದ್ರೆ ನಿಮ್ ಹತ್ರ ಇರೋಂತ ಇಮೇಜಸ್, ಅಲ್ಲಿ ಅದು ಇರೋದಿಲ್ಲ. ಹಾಗಾಗಿ ಆಲ್ ಇಮೇಜ್ ಹೋಗಿ ಇಲ್ಲಿ ಸರ್ಚ್ ಇಮೇಜ್ ಅಲ್ಲಿ ಡಿ ಎಸ್ ಇ ಆರ್ ಟಿ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ಇಲ್ಲಿ 1, 2, 3, 4, 5, 6, 7, 8 ಲೋಗೋಗಳಿದೆ ಡಿ ಎಸ್ ಇ ಆರ್ ಟಿ ಇ ಕಾಂಟೆಂಟ್. ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಅಂತ ಕೊಡಿ, ಆ ಇಮೇಜ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಕೀವರ್ಡ್ಸ್, ಕೀವರ್ಡ್ಸ್ ಈ ಕ್ವಶನ್ ಸೆಟ್ಗೆ ರಿಲೇಟೆಡ್ ಆಗಿರೋ ಅಂತ ಒಂದು 4 ಕೀವರ್ಡ್ಸ್ ಅನ್ನ ಹಾಕ್ಬೇಕು. ಇದರಲ್ಲಿ ನಮ್ಗೆ ಪ್ಲಾಟೋ ಬಂತು, ಕಮಾ, ಹಾಗೇನೆ ಕಾಲ್ ಮಾರ್ಕ್ಸ್ ಬಂತು, ಕಮಾ, ಡಿವಿಷನ್ ಆಫ್ ಲೇಬರ್ ಬಂತು, ಹಾಗೇನೆ ಕಮಾ, ಅನ್ಆರ್ಗನೈಸ್ಡ್ ಲೇಬರ್ ಅಂತ ಬಂತು. ಸೊ ಹೀಗೆ ಒಂದು
ಫೋರ್ ಟು ಫೈವ್ ಕೀವರ್ಡ್ಸ್ ಅನ್ನ ಆ ರಿಸೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಹಾಕಬೇಕು. ಅದು ನಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ರಿಸೋರ್ಸ್ ಅನ್ನ ಸರ್ಚ್ ಮಾಡುವಾಗ ಕೀವರ್ಡ್ಸ್ ಹಾಕಿದ್ರು ಕೂಡ ನಾವು ಸರ್ಚ್ ಮಾಡಬಹುದು. ಯಾವಾಗ ಈ ದೀಕ್ಷಾ ಪೋರ್ಟಲ್ ಅಲ್ಲಿ ನಾವು ಸರ್ಚ್ ಮಾಡುವಾಗ. ಹಾಗೇನೆ ಬೋರ್ಡ್ ಸಿಲೆಬಸ್ ನಾವು ಆಲ್ರೆಡಿ ಎಂಟರ್ ಮಾಡಿದೀವಿ, ಇಲ್ಲಿ ಕಾಣಿಸ್ತಾ ಇದೆ ಕರ್ನಾಟಕ. ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಸೊ ಒನ್ ಸೆಲೆಕ್ಟೆಡ್. ಕ್ಲಾಸ್ ಟೆನ್ ಸೆಲೆಕ್ಟ್ ಮಾಡಿದ್ವಿ, ಒನ್ ಸೆಲೆಕ್ಟೆಡ್. ಸಬ್ಜೆಕ್ಟ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಕಾಂಟೆಂಟ್ ಟೈಪ್ ಪ್ರಾಕ್ಟೀಸ್ ರಿಸೋರ್ಸ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿದ್ವಿ, ಅದು ಕಾಣ್ತಾ ಇದೆ. ಆಥರ್ ಆಥರ್ ಅಂತ ಇರೋ ಕಡೆ ನೀವು ಯಾರು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅವರ ಹೆಸರು ಮತ್ತೆ ಕಂಪ್ಲೀಟ್ ಸ್ಕೂಲ್ ಅಡ್ರೆಸ್. ನಾನು ಡಯಟ್ ಅಲ್ಲಿ ಲೆಕ್ಚರರ್ ಆಗಿರೋದ್ರಿಂದ ನನ್ನ ಆಫೀಸ್ ಅಡ್ರೆಸ್ ಅನ್ನ ಹಾಕ್ತಾ ಇದ್ದೀನಿ. ಶೋಭಾ ಎಸ್ ಎಂ, ಲೆಕ್ಚರರ್, ಡಯಟ್, ಚಿಕ್ಕಬಳ್ಳಾಪುರ. ಅಟ್ರಿಬ್ಯೂಷನ್ಸ್ ಅಟ್ರಿಬ್ಯೂಷನ್ಸ್ ಈಗ ನೀವು ಯಾವ ಡಿಸ್ಟ್ರಿಕ್ಟ್ ಇಂದ ಕೆಲಸ ಮಾಡ್ತಾ ಇದ್ದೀರಾ, ಅಂದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅದನ್ನ ಅಟ್ರಿಬ್ಯೂಟ್ ಮಾಡಿ. ಅಂದ್ರೆ ಈಗ ಡಯಟ್ ಧಾರವಾಡ ಆದ್ರೆ ಡಯಟ್ ಧಾರವಾಡ, ಡಯಟ್ ದಾವಣಗೆರೆ ಆದ್ರೆ ಡಯಟ್ ದಾವಣಗೆರೆ, ಡಯಟ್ ಶಿವಮೊಗ್ಗ ಆದ್ರೆ ಡಯಟ್ ಶಿವಮೊಗ್ಗ. ಆತರ ನೀವು ಯಾವ ಡಿಸ್ಟ್ರಿಕ್ಟ್ ಇಂದ ಅಥವಾ ಯಾವ ಡಯಟ್ ಅಲ್ಲಿ ನೀವು ಈ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲೂ ಅಥವಾ ನೀವು ಇಂಡಿವಿಜುವಲಿ ನೀವು ಆಮೇಲೆ ಅಂದ್ರೆ ಈ ವರ್ಕ್ಶಾಪ್ ಎಲ್ಲ ಮುಗಿದ ಮೇಲೆ ನೀವು ಕಾಂಟೆಂಟ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಟ್ರಿಬ್ಯೂಷನ್ ಅಲ್ಲಿ DSERT ಅಂತ ಹಾಕಿ. DSERT ಅಟ್ರಿಬ್ಯೂಷನ್ ಹಾಕದ್ಮೇಲೆ ಎಂಟರ್ ಇಯರ್ ಆಫ್ ಕ್ರಿಯೇಷನ್ ಇಯರ್ 2020 ಸೇವ್. ಸೊ ಕಾಂಟೆಂಟ್ ಸೇವ್ ಆಗಿದೆ. ಸೊ ಅದು ನೋಡಿ, ಡ್ರಾಫ್ಟ್ ಅಲ್ಲಿ ಯಾವುದೂ ಇಲ್ಲ. ನಾವು ಕ್ರಿಯೇಟ್ ಮಾಡಿರೋಂತ ಕಾಂಟೆಂಟ್ ಎಲ್ಲೋಯ್ತು? ಆಲ್ ಮೈ ಕಾಂಟೆಂಟ್ ಅನ್ನ ನೋಡಿ, ಲೇಬರ್, MCQ, ಸ್ಟೇಟಸ್ ಏನಿದೆ, ರಿವ್ಯೂ. ಕರೆಕ್ಟಾ? ಇಲ್ಲಿ ನಾವು ಮಾಡಿರೋಂತ ಕಾಂಟೆಂಟ್ ಅಷ್ಟನ್ನು ಕೂಡ ಸಿಗುತ್ತೆ, ಅದ್ರ ಸ್ಟೇಟಸ್ ಕೂಡ ಸಿಗುತ್ತೆ. ಲೈವ್ ಆಗಿದ್ರೆ ಲೈವ್, ಡ್ರಾಫ್ಟ್ ಅಲ್ಲಿ ಇದ್ರೆ ಡ್ರಾಫ್ಟ್, ಆತರ ಸಿಗುತ್ತೆ. ಸೊ ಇದಿಷ್ಟು ಕೂಡ MCQ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ 1 mark question, 2 mark question, 4 mark question ಎಲ್ಲ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ.